ಬರಿ ಬರಿಯ ಒಂದು ಪಾದಗಳು ಹೊರಟ ಭರದಿ ಪರಿಪರಿ ಉತ್ಪಾದಗಳು ನರಿ ಗೂಬೆಗಳ ಕೂಡು ಒಂದು ಕಡೆಯಿಂದ ಬೆಂಕಿ ಹಸರಿ ಮಳೆ ವಿಚಾರವನ್ನು ಕೇಳಿದ್ದಾರೆ. ಒಬ್ಬಳಾಕೆ ಹೆಣ್ಣು ಸಿಂಹನ್ಯಾರಿ ನಮ್ಮ ಬ್ರಹ್ಮನ ಪ್ರವೇಶ ಮಾಡಿದಾಳಂತೆ. ಶಂಖದುರ್ಗಾದಿಗಳನ್ನ ಆಯುಧ ಬಾಣಿಯಾಗಿದ್ದೇನೆ ಹೊರಡ್ತೇನಂತೆ.
ಅಭ್ಯಾಧಿ. ನನಗೆ ಕೂಡ ಮದುವೆ ಆಗ್ಲಿಲ್ಲ, ನೋಡೋದಕ್ಕೆ ಬಹಳ ಸುಂದರವಾಗಿದ್ದಿ, ಆದ್ರಿಂದ ನನ್ನ ಹೆಂಡತಿ ಮಾರಿ ಮಾರಿ ನನ್ನ
ಸ್ವರೂಪವನ್ನು ಕಂಡು ಹೆದರದೆಯ ಕುಮಾರ, ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದರಿಸಿದೆಯ. ಇದು ನಿನ್ನ ಭಕ್ತಿಯ ಸಮ್ಮುಖದಲ್ಲಿ ಶಾಂತಳಾಗಿದ್ದೇನೆ ಕಂದ. ಗೊಬ್ಬಿದಂತಹ ಮಹಿಷಾಕ್ಯ, ನಿಮ್ಮಲ್ಲಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಕಂಗೆಟ್ಟಾಗ ನನ್ನನ್ನೇ ಪ್ರತ್ಯಕ್ಷೀಕರಿಸಿಕೊಂಡು ಕೂಳ ಮಹಿಷನೊಂದಿಗೆ 9 ದಿವಸ ರಾತ್ರಿ ಹಗಲು ಪರಿಭೇದವಿಲ್ಲದೆ ಯುದ್ಧವನ್ನು ಮಾಡಿದವಳು ನಾನು. 10ನೇ ದಿವಸ ನಮ್ಮ ಪಾಲಿಗೆ ಜಯವಾಗಿದೆ. ಈ 9 ದಿವಸಗಳನ್ನು ಯಾರು ನವರಾತ್ರಿ ಎಂದು ಆಚರಿಸಿಕೊಂಡು ಬರುತ್ತಾರೋ, 10ನೇ ದಿವಸವನ್ನು ಯಾರು ವಿಜಯದಶಮಿ ಎಂದು ಆಚರಿಸಿಕೊಂಡು ಬರುತ್ತಾರೋ, ಅವರ ಇಷ್ಟಾರ್ಥವನ್ನು ನಾನು ಈಡೇರಿಸಿಕೊಡುತ್ತೇನೆ ಮಗನೇ. ಕಂದ, ಇನ್ನು ಮುಂದಕ್ಕೆ ಕಷ್ಟ ಒದಗಿದರೆ ಶಿಕ್ಷೆಗೂ ದಕ್ಷಿಗೂ ಪಕ್ಷಿವಾಹನನ್ನು ಕೂಡಿಕೊಂಡು ತುಹಿನಾದ್ರಿಯ ತಪ್ಪಲನ್ನೇರಿ ಅವಿಚ್ಛಿನ್ನ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿದರೆ ನಾನೇ ಪ್ರತ್ಯಕ್ಷವಾಗಿಯೂ ಅಥವಾ ಪರೋಕ್ಷವಾಗಿಯೂ ಬಂದು ನಿನ್ನ ಕಷ್ಟಗಳನ್ನೆಲ್ಲ ನಿವಾರಿಸುತ್ತೇನೆ. ಶುಭವಾಗಲಿ. ಜಯ ಜಯ ಜಗದಂಬ, ಪಂಡಿತ ಪಟ್ಟಣವನಾಳದ ಶುಂಭಧಾನವ ಅಧಿಕ ವಿಭವದಲ್ಲಿ
ಕರ್ನಾಟಕ ಇರುವಂತಹ ಸ್ಥಳ. ಶಂಭದಾನವ ಅಂತ ಕೇಳಿದೆ, ಓಲಗ ಕೊಟ್ಟ ಬರಿ ಕುಮಾರ ಶಂಭದಾನವ ಪರಾಕ್ರಮದಿಂದ ಶೋಣಿತ ಜನಪದದಲ್ಲಿ ಕಶ್ಯಪ ಬ್ರಹ್ಮಣ 13 ಮಂದಿ ಮಡದಿಯರಲ್ಲಿ ಧನುದೇವಿ ಒಬ್ಬಳಂತೆ, ಅವಳ ಪುಣ್ಯ ಗರ್ಭವನ್ನೇ ಪಾವನಗೊಳಿಸಿದವರೇ ನಾವು. ಶುಂಭ ನಿಶುಂಭರೆ ಈ ವರ್ತಮಾನ ಕಾಲದಲ್ಲಿ ಶೋಣಿತಾಪುರವನ್ನು ಆಳ್ವಿಕೆಯನ್ನು ಮಾಡ್ತಾ ಬಂದವರೇನು, ಅಳಿದ ಉಳಿದಂತ ದೈತ್ಯನೆಲ್ಲ ನಮ್ಮ ಕಡೆ ಸೇರಿಸಿ ನಮ್ಮದೇ ಆದಂತ ಪಾರಮತ್ಯದಲ್ಲ ಮೆರೆದಾಡದವರೇನು ಸತ್ಯ. ಹಾಗಂತ ತಮ್ಮ ನಿಶಿಂಬ ಕೇವಲ ಮರವಾಗಿ ಹುಟ್ಟಿ ಮರವಾಗಿ ಬೆಳೆದು ಸತ್ತಂತ ಆಗ್ಬಾರ್ದು ಅಂತ ತಿಳಿದು ನಾನೇನು ಮಾಡಿದೆ ಗೊತ್ತೇ, ಹರಿಹರಾದಿಗಳಿಂದ ಮರಣವು ದೊರಕದಂತೆ ಕೇವಲ ದೇಹ ಬಲವೊಂದಿರ ಸಾಲದು, ದೈವ ಬಲವು ಬೇಕೆಂಬುದಕ್ಕೋಸ್ಕರವಾಗಿ ನೇರವಾಗಿ ಕಾನನವನ್ನು ಸೇರಿದೆ. ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕಬೇಕಾದಂತ ವರಬಲವನ್ನು ಪಡೆದುಕೊಂಡು ಬಂದವರೇನು ಸತ್ಯ. ಆಗತ್ತ ಹೊರಬಲದ ಸದುಪಯೋಗ ಆಗ್ಬೇಕಾದ್ರೆ ಏನು ಮಾಡೋಣ, ಮುಂದೆ ಏನು ಮಾಡೋಣ? ವರಗಳದ ವರಗಳನ್ನು ವಶಪಡಿಸಬೇಕೆಂದಿರುತ್ತ ತಮ್ಮನೊಡನೆ ಹೇಳ
ಸಮಾಧಾನ ಸರ್, ನಾ ಪಡೆದ ಪದ್ಯವಾದ ಅಧಿಕಾರ. ಸ್ವರ್ಗದ ಬೀಜವನ್ನು ಬಿಟ್ಟು ಓಡಿದರಲ್ಲಿ ಎಸ್ತಾಯಿತು, ಇಲ್ಲ ಮಾತ್ರ ತಲೆಗಡಿಯಲು ದುರವನ್ನು ಮಾಡಿ ಶಿರವನ್ನು ಕಳೆದರಿಂತಾಡಿ ಎದುರಾದವರನ್ನು ನೋಡಿದರೆ ಶುಂಭನ ತಮ್ಮನಾದಂತ ನಿಶುಂಭನ ನಿನ್ನಂತ ಅದೆಷ್ಟೋ ದಾನವರು ಸ್ವರ್ಗಕ್ಕೆ ಲಗ್ಗೆ ನಿಂತಿದ್ದಾರೆ, ಅಂತವರನ್ನು ಬಡಿದೋಡಿಸಿದ್ದಾರೆ ನಿನ್ನಂತ ಮಹಲ್ಲ. ಎಡಿಸಿ
ನಡೆಸಾಯಿತು. ಹಾಗಂತ ತ್ರೈಲೋಕವು ನನ್ನ ಕೈ ವಶವಾಗಿದೆ. ಹಾಗಂತ ಸುಮ್ಮನ ಆಡಳಿತ ಯಾವ ರೀತಿ ಇರಬೇಕೆಂದ್ರೆ ನಾವು ಹೇಳಿದಾಗ ಈಗ ನಡೀಬೇಕು. ಹಾಗಂತ ಸೂರ್ಯಚಂದ್ರರು ಹಾಗಂತ ಸೂರ್ಯಚಂದ್ರರಿಗೆ ತಡೆ ಅಡ್ಡ ಒಟ್ಟಿದವನು ನಾನು. ಭಗವಂತ ಹೇಳಿದ್ರೆ ಬರಬೇಕು, ಇಲ್ಲದಿದ್ರೆ ಮುಳುಗಲೇಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆಯುವಂತಿಲ್ಲ ಅಲ್ವೇ? ಹಾಗಂತ ಯಾಗ ಯಜನಾದಿಗಳು ಅರ್ಪಣ ತರ್ಪಣ ಎಲ್ಲ ಸುಮ್ಮನೆ ಸಲ್ಲತಕ್ಕದ್ದು. ಒಂದು ವೇಳೆ ಮೀರಿ ನಾರಾದರೆ ಸುಮ್ಮನ ಆಡಳಿತದಲ್ಲಿ ಹೇಗೆ ಇದೆ ಎಂಬುದನ್ನು ತೋರಿಸಿಕೊಟ್ಟೇನು. ಹಾಗಂತ ತಮ್ಮ ನಿಶಂಬ ಅದೆಷ್ಟು ದಿನದ ಯುದ್ಧದಲ್ಲಿ ಆಯಾಸವಾಗಿದೆ, ಸ್ವಲ್ಪ ವಿಶ್ರಾಂತಿಯನ್ನು ಪಡಬೇಕು. ಅದಕ್ಕಿಂತ ಮೊದಲು ನಾವೊಂದು ತೀರ್ಮಾನ ಮಾಡಬೇಕು. ಈ ಸುಮ್ಮನ ಆಡಳಿತ ಯಾವ ರೀತಿ ಇದೆ, ಹೇಗಿದೆ, ಯಾವ ರೀತಿಯಲ್ಲಿ ನಡೀತಾ ಇದೆ ಎಂಬುದನ್ನು ತಿಳಿದುಕೋಸ್ಕರವಾಗಿ ಚಂಡ ಮುಂಡರನ್ನು ಲೋಕ ಪರ್ಯಟನೆ ಕಳಿಸುವ ಅವರ ಬಾಯಿಂದ ಮಾತನ್ನು ಕೇಳಿ ತದನಂತರ ಬಂದು ನಾವು ಸ್ವರ್ಗವನ್ನು ಏರಿ ಅಲ್ಲ ಆ ಪೀಠವನ್ನು ಅಲಂಕರಿಸಿ ಆಡಳಿತವನ್ನು ಮಾಡುವ. ಸ್ವಲ್ಪ ಆಯಾಸವಾಗಿದೆ, ವಿಶ್ರಾಂತಿ. ದುರುಳ ಶುಂಬಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲು ನಾಗದಲ್ಲಿ ಪುರುಹೂತನ ಕ್ಷಣ ಸುರರ ತಾನೊಡಗೊಂಡು ಚರಿಸುತ್ತ ಗಿರಿಕಾನನದಲ್ಲಿ ಚರಿಸುತ್ತ ಗಿರಿಕಾನನದಲ್ಲಿ ಪರಿಸ್ಥಿತಿ ಈ ಸಂದರ್ಭದಲ್ಲಿ ನಮ್ಮನ್ನು ಪೊರೆಯುವವರು ಯಾರು ಎಂದು ಯೋಚಿಸಿದಾಗ ಅಂದು ಮಾತೆ ಹೇಳಿದಂತ ಅಭಯವಾಕ್ಯ ನೆನಪಿಗೆ ಬರುತ್ತಾ ಇದೆ. ಕಷ್ಟ ಬಂದಾಗ ತುಹಿನಾದಿ ಚಪ್ಪಲಲ್ಲಿ ಬಂದು ಏಕ ಚಿತ್ತದಿಂದ ನನ್ನನ್ನು ಧ್ಯಾನಿಸಿದಿರಿ ಎಂದಾದರೆ ನಿಮಗೆ ಮೈದಾರಿ ಅನುಗ್ರಹಿಸುತ್ತೇನೆ ಎಂದು ಹೇಳಿದಂತಹ ಮಾತು. ಹಾಗಿದ್ದರೆ ತಡ ಮಾಡುವುದಲ್ಲ, ಎಲ್ಲರೊಂದಾಗಿ ತುಹಿನಾದ್ರಿ ತಪ್ಪಲ ಜಯ.